ಅಲ್ಲಿ ಜ್ಞಾನವಾಪಿ ಇಲ್ಲಿ ಜಾಮಿಯಾ ಮಸೀದಿ ರಾಜ್ಯದಲ್ಲೂ ಶುರುವಾಯಿತು ಮಸೀದಿ ವರ್ಸಸ್ ಮಂದಿರ ಫೈಟ್ ಮತ್ತೆ ವಿವಾದದಲ್ಲಿ ಶ್ರೀರಂಗಪಟ್ಟಣ ಜಾಮಿಯಾ ಮಸೀದಿ ಅಲ್ಲಿ ಜ್ಞಾನವಾಪಿ ಇಲ್ಲಿ ಜಾಮಿಯಾ ಮಸೀದಿ ರಾಜ್ಯದಲ್ಲೂ ಕೂಡ ಶುರುವಾಯಿತು ಮಸೀದಿ ವರ್ಸಸ್ ಮಂದಿರ ಫೈಟ್ ಮತ್ತೆ ವಿವಾದದಲ್ಲಿ ಶ್ರೀರಂಗಪಟ್ಟಣ ಜಾಮಿಯಾ ಮಸೀದಿ ಆಂಜನೇಯ ದೇವಸ್ಥಾನದ ಮೇಲೆ ಇದ್ಯಾ ಮಸೀದಿ ಆಂಜನೇಯ ದೇವಸ್ಥಾನದ ಮೇಲೆ ಮಸೀದಿ ಇದ್ಯಾ ಮಸೀದಿಯಲ್ಲಿ ಆಂಜನೇಯ ಪೂಜೆಗೆ ಅವಕಾಶ ನೀಡಿ ಮಂಡ್ಯ ಡಿಸಿಗೆ ಹಿಂದೂ ಕಾರ್ಯಕರ್ತರಿಂದ ಮನವಿ ಮಸೀದಿ ಆಂಜನೇಯನ ದೇಗುಲ ಆಗಿತ್ತು ಅನ್ನೋದಕ್ಕೆ ಸಾಕ್ಷಿ ಕಲ್ಯಾಣಿ ಸೇರಿದಂತೆ ಹಿಂದೂ ದೇವರುಗಳ ಕೆತ್ತನೆ ಕಾಣ್ತಾ ಇದೆ ಪುರಾತತ್ವ ಇಲಾಖೆಯಿಂದ ಈ ಬಗ್ಗೆ ದಾಖಲೆ ಪರಿಶೀಲಿಸಬೇಕು ಇದು ಹಿಂದೂ ಕಾರ್ಯಕರ್ತರ ಆಗ್ರಹ ಆಂಜನೇಯ ದೇವಸ್ಥಾನದ ಮೇಲೆ ಮಸೀದಿ ಇದ್ಯಾ ಹಾಗಾದರೆ ಆಂಜನೇಯನ ಪೂಜೆಗೆ ಅವಕಾಶ ನೀಡಿ ಅಂತ ಈಗ ಹಿಂದೂ ಕಾರ್ಯಕರ್ತರು ಆಗ್ರಹವನ್ನ ಮಾಡ್ತಾ ಇದ್ದಾರೆ ಮಂಡ್ಯ ಡಿಸಿಗೆ ಮನವಿಯನ್ನ ಕೂಡ ಸಲ್ಲಿಸಿದ್ದಾರೆ ಮಸೀದಿ ಆಂಜನೇಯನ ದೇಗುಲ ಆಗಿತ್ತು ಅನ್ನೋದು ಅವರ ವಾದ ಜೊತೆಗೆ ಸಾಕ್ಷಿ ಕೂಡ ಇದೆ ಕಲ್ಯಾಣಿ ಸೇರಿದ ಹಾಗೆ ಹಿಂದೂಗಳ ದೇವರುಗಳ ಕೆತ್ತನೆ ಕಾಣಿಸ್ತಾ ಇದೆ ಹಾಗಾಗಿ ಮೊದಲಿಗೆ ಇದು ಆಂಜನೇಯನ ದೇಗುಲ ಆಗಿತ್ತು ಅನ್ನೋದು ಹಿಂದೂ ಕಾರ್ಯಕರ್ತರ ವಾದ ದೇವಾಲಯವನ್ನ ಕೆಡವಿ ಹಾಗಾದ್ರೆ ಮಸೀದಿಯನ್ನ ನಿರ್ಮಿಸಿದ್ರ ಜ್ಞಾನವಾಪಿ ರೀತಿ ಜಾಮಿಯಾ ಮಸೀದಿಯನ್ನ ಪರಿಶೀಲನೆ ಮಾಡಬೇಕು ಪುರಾತತ್ವ ಇಲಾಖೆ ದಾಖಲೆ ಪರಿಶೀಲಿಸಬೇಕು ಅನ್ನೋದು ಈಗ ಹಿಂದೂ ಕಾರ್ಯಕರ್ತರ ವಾದ ಪೂಜೆಗೆ ಅವಕಾಶ ಕೊಡಿ ಒಂದು ವೇಳೆ ಪೂಜೆಗೆ ಅವಕಾಶವನ್ನ ಕೊಡದೇ ಹೋದ್ರೆ ನಾವು ಕಾನೂನು ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟವನ್ನ ಮಾಡಬೇಕಾಗುತ್ತೆ ಅನ್ನೋದು ಹಿಂದೂ ಕಾರ್ಯಕರ್ತರ ವಾದವಾಗಿದೆ ಕಾಶಿಯ ಜ್ಞಾನವಾಪಿ ಮಸೀದಿಯನ್ನ ಸಮೀಕ್ಷೆ ಮಾಡಿ ವರದಿ ನೀಡುವಂತೆ ಒಂದು ಕಡೆ ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಟ್ಟಿದೆ ಈ ಆದೇಶದ ಬೆನ್ನಲ್ಲೇ ಈಗ ಶ್ರೀರಂಗಪಟ್ಟಣದಲ್ಲೂ ಕೂಡ ಅಂತದ್ದೇ ಒಂದು ಬೆಳವಣಿಗೆ ಜಾಮಿಯಾ ಮಸೀದಿ ಮತ್ತೊಮ್ಮೆ ಚರ್ಚೆಯಲ್ಲಿದೆ ಹಿಂದೆ ಇಲ್ಲಿ ದೇವಸ್ಥಾನ ಆಯಿತು ದೇವಸ್ಥಾನವನ್ನ ಕೆಡವಿ ಮಸೀದಿಯನ್ನ ಕಟ್ಟಲಾಗಿದೆ ಹಾಗಾಗಿ ಇಲ್ಲಿ ನಮಗೆ ಪೂಜೆ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಹೇಳಿ ನರೇಂದ್ರ ಮೋದಿ ವಿಚಾರ ಮಂಚನ ಪದಾಧಿಕಾರಿಗಳು ಕೂಡ ಡಿಸಿಗೆ ಮನವಿಯನ್ನ ಕೊಟ್ಟಿರುವಂತದ್ದು ಸದ್ಯ ನಾನೀಗ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವಂತಹ ಜಾಮಿಯಾ ಮಸೀದಿ ಬಳಿ ಇದ್ದೀನಿ ಇಲ್ಲಿನ ಚಿತ್ರಣವನ್ನು ನೀವು ಇಲ್ಲಿ ಗಮನಿಸಬಹುದು ಈ ಮಸೀದಿಯನ್ನು 1784 ರಲ್ಲಿ ಟಿಪ್ಪು ಆಡಳಿತಾವಧಿಯಲ್ಲಿ ಕಟ್ಟಿರುವಂತದ್ದು ಇದನ್ನು ಜಾಮಿಯಾ ಮಸೀದಿ ಅಥವಾ ಮಸೀದಿ ಈ ಅಲಾ ಅಂತಲೂ ಕೂಡ ಕರೆಯುವಂತದ್ದು ಸಾಕಷ್ಟು ದಿನಗಳಿಂದ ಈ ಮಸೀದಿ ಕೂಡ ಈಗ ಚರ್ಚೆಗೆ ಬಂದಿರುವಂತದ್ದು ನಾವು ಕೆಲ ದಿನಗಳಿಂದ ಗಮನಿಸ್ತಾ ಇದ್ದೀವಿ ಜ್ಞಾನವಾಪಿ ಪ್ರಕರಣ ಕೂಡ ಸಾಕಷ್ಟು ಚರ್ಚೆಯಲ್ಲಿದೆ ಅದೇ ರೀತಿಯಾಗಿ ಈಗ ಈ ಮಸೀದಿ ಕೂಡ ಚರ್ಚೆಗೆ ಬಂದಿರುವಂತದ್ದು ಅಂತಂದರೆ ಹಿಂದೆ ಈ ಮಸೀದಿ ಜಾಗದಲ್ಲಿ ದೇವಸ್ಥಾನ ಇತ್ತು ಟಿಪ್ಪು ಆಡಳಿತ ಅವಧಿಯಲ್ಲಿ ದೇವಸ್ಥಾನ ಮೂಡಲ ಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ಕೆಡವಿ ಆ ಮಸೀದಿಯನ್ನು ಕಟ್ಟಿದ್ದಾರೆ ಹಾಗಾಗಿ ಮಸೀದಿಯ ದೇವಸ್ಥಾನವನ್ನು ವಾಪಸ್ ಪಡೆಯಬೇಕು ನಮಗೆ ಇಲ್ಲಿ ಪೂಜೆ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತೇಳಿ ನರೇಂದ್ರ ಮೋದಿ ವಿಚಾರ ಮಂಚನ ಪದಾಧಿಕಾರಿಗಳು ಕೂಡ ಈಗ ಡಿಸಿಗೆ ಮನವಿಯನ್ನು ಕೊಟ್ಟಿರುವಂಥದ್ದು ಮನವಿಗೆ ಸ್ಪಂದಿಸದೇ ಇದ್ದರೆ ನಾವು ಕಾನೂನು ಹೋರಾಟವನ್ನು ಮಾಡ್ತೀವಿ ಎನ್ನುವಂತಹ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ಅವರ ವಾದ ಅಂತ ಹೇಳಿದ್ರೆ ಇಲ್ಲಿ ಮಸೀದಿಯ ಮೇಲೆ ಇನ್ನೂ ದೇವರ ಕೆತ್ತನೆಗಳಿವೆ ಅದಕ್ಕೆ ದೇವಸ್ಥಾನ ಇತ್ತು ಅನ್ನೋದಕ್ಕೆ ಸಾಕಷ್ಟು ಸಾಕ್ಷ್ಯಗಳಿವೆ ಆ ದಾಖಲೆಗಳನ್ನು ಪರಿಶೀಲಿಸಿ ಈ ದೇವಸ್ಥಾನದಲ್ಲಿ ನಮಗೆ ಪೂಜೆ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅನ್ನುವಂಥ ವಾದವನ್ನು ಇಟ್ಟುಕೊಂಡು ಅವರು ಡಿಸಿಗೆ ಮನವಿಯನ್ನು ಸಲ್ಲಿಸಿರುವಂಥದ್ದು ಒಂದು ವೇಳೆ ಜಿಲ್ಲಾಧಿಕಾರಿಗಳು ಇದನ್ನು ಪರಿಶೀಲಿಸದೆ ನಮಗೆ ಮನವಿಗೆ ಸ್ಪಂದನೆಯನ್ನು ನೀಡದೇ ಇದ್ದರೆ ನಾವು ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟವನ್ನು ಮಾಡ್ತೀವಿ ಎನ್ನುವಂತಹ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು ಕೆಲ ದಿನಗಳ ಹಿಂದೆಯಷ್ಟು ಕೂಡ ನಾವು ಗಮನಿಸೋದಾದರೆ ಕಾಳಿಸ್ವಾಮಿ ಕೂಡ ಈ ಜಾಗಕ್ಕೆ ಬಂದು ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೂಡ ಕೊಟ್ಟಿರ್ತಾರೆ ಅಂದರೆ ಈ ಮಸೀದಿಯನ್ನು ಕೆಡುವಬೇಕು ಇಲ್ಲಿ ಮೂಡಲ ಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು ಮತ್ತೆ ಮೂಡಲ ಬಾಗಿಲು ಆಂಜನೇಯನಲ್ಲಿ ಇಲ್ಲಿ ಪ್ರತಿಷ್ಠಾಪಿಸಬೇಕು ಅನ್ನುವಂತಹ ವಿವಾದಾತ್ಮಕ ಹೇಳಿಕೆಯನ್ನು ಇದೇ ಜಾಗದಲ್ಲಿ ನಿಂತು ಕೊಟ್ಟಿದ್ದರು ಅದು ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿತ್ತು ಆ ನಂತರದಲ್ಲಿ ಶ್ರೀರಂಗಪಟ್ಟಣ ಪೊಲೀಸರು ಕೂಡ ಕಾಳಿಸ್ವಾಮಿಯನ್ನು ಬಂಧಿಸುವಂತಹ ಕೆಲಸವನ್ನು ಕೂಡ ಮಾಡಿದರು ಅದಾದ ನಂತರದಲ್ಲಿ ಈ ವಿಚಾರ ತಣ್ಣಗಾಗಿತ್ತು ಯಾವಾಗ ಜ್ಞಾನವಾಪಿ ಪ್ರಕರಣ ಕೂಡ ಹೆಚ್ಚಾಯಿತು ಆ ಬಳಿಕ ಇದೀಗ ಮತ್ತೆ ಜಾಮಿಯಾ ಮಸೀದಿ ಶ್ರೀರಂಗಪಟ್ಟಣದ ಜಾಮಿಯಾ ಮಸೀದಿ ಚರ್ಚೆಗೆ ಬಂದಿರುವಂಥದ್ದು ನರೇಂದ್ರ ಮೋದಿ ವಿಚಾರ ಮಂಚನ
ಪದಾಧಿಕಾರಿಗಳು ಕೂಡ ಡಿಸಿಗೆ ಮನವಿಯನ್ನ ಸಲ್ಲಿಸಿರುವಂತದ್ದು. ನಾವು ಈ ಬಗ್ಗೆ ಪ್ರತಿಕ್ರಿಯೆ ಕೇಳಲಿಕ್ಕೆ ಇಲ್ಲಿನ ಅಂದ್ರೆ ಮಸೀದಿಯ ಮುಖಂಡರನ್ನ ಕೇಳಿದಾಗ ಆ ಸಂದರ್ಭದಲ್ಲಿ ಅವರು ಕ್ಯಾಮೆರಾ ಮುಂದೆ ಬರಲಿಕ್ಕೆ ಕೂಡ ಒಂದು ಹಿಂದೇಟನ್ನ ಹಾಕ್ತಾರೆ. ಆದರೆ ಅವರ ಆಫ್ತಿ ರೆಕಾರ್ಡ್ ಮಾಹಿತಿಯನ್ನು ನಾವು ಕೇಳೋದಾದರೆ ಚಿಕ್ಕರಿಂದನೂ ಕೂಡ ಇಲ್ಲಿ ಬೆಳೆದು ಬಂದಿದ್ದೀವಿ. ಇಲ್ಲಿ ಆಗಲಿಂದನೂ ಕೂಡ ಮಸೀದಿ ಇತ್ತು, ಒಂದು ಟಿಪ್ಪು ಕಾಲದಲ್ಲಿ ಮಸೀದಿಯನ್ನು ಕಟ್ಟಿದ್ದಾರೆ. ಈಗ ಆ ವಿಚಾರ ವಿವಾದವಾಗಿ ಕನ್ವರ್ಟ್ ಆಗ್ತಾ ಇದೆ. ಚರ್ಚಿಗೆ ಕೆಲವರು ಸಾಮರಸ್ಯ ಕೆಡಿಸುವ ದೃಷ್ಟಿಯಿಂದ ಚರ್ಚಿಗೆ ತರ್ತಾ ಇದ್ದಾರೆ. ಆದರೆ ನಾವೆಲ್ಲರೂ ಕೂಡ ಸಹೋದರರಂತೆ ಸಾಗೋಣ ಅನ್ನುವಂಥ ಮಾತುಗಳನ್ನು ಕೂಡ ಇಲ್ಲಿನ ಮುಸ್ಲಿಂನ ಮುಖಂಡರುಗಳು ಕೂಡ ನೀಡ್ತಾ ಇದ್ದರು. ನಾವು ಇಲ್ಲಿ ಗಮನಿಸೋದಾದರೆ ಒಂದಷ್ಟು ದೇವಸ್ಥಾನದ ಕುರುಹುಗಳು ಕೂಡ ಕಂಡುಬರುತ್ತೆ. ಇದೇ ವಾದವನ್ನು ಕೂಡ ಈಗ ಹಿಂದೂ ಪರ ಕಾರ್ಯಕರ್ತರುಗಳು, ನರೇಂದ್ರ ಮೋದಿ ವಿಚಾರ ಮಂಚನ ಪದಾಧಿಕಾರಿಗಳು ಕೂಡ ಇಟ್ಟುಕೊಂಡು ಇಲ್ಲಿ ಪೂಜೆ ಮಾಡಲಿಕ್ಕೆ ಅವಕಾಶ ಕೊಡಿ ಅನ್ನುವಂಥ ವಾದವನ್ನು ಅವರು ಮಾಡ್ತಾ ಇರುವಂಥದ್ದನ್ನ ನಾವು ಗಮನಿಸ್ಬೋದಾಗಿರುವಂಥದ್ದು. ಜಾಮಿಯಾ ಮಸೀದಿ ಈಗ ಮತ್ತೊಮ್ಮೆ ಚರ್ಚೆಯಲ್ಲಿದೆ. ನರೇಂದ್ರ ಮೋದಿ ವಿಚಾರ ಮಂಚನ ಪದಾಧಿಕಾರಿಗಳು ಕೂಡ ಇಲ್ಲಿ ಪೂಜೆ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತೇಳಿ ಡಿಸಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಆ ಮನವಿಗೆ ಸ್ಪಂದಿಸ್ತಾ ಇದ್ದರೆ ಕಾನೂನು ಹೋರಾಟದ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಜಿಲ್ಲಾಧಿಕಾರಿಗಳು ಯಾವ ರೀತಿ ಪರಿಶೀಲನೆ ನಡೆಸಿ ಏನೆಲ್ಲ ಕ್ರಮ ತಗೊಳ್ತಾರೆ ಅನ್ನುವಂಥದ್ದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಂದನ್ ರಾಮಕೃಷ್ಣ, ಏಷ್ಯಾನೆಟ್ ಸುವರ್ಣ ಶ್ರೀರಂಗಪಟ್ಟಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.